ನಮ್ಮ ತಂದೆ ಅವರಿಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೋಗ್ಬಿಟ್ರು ನಮಗೆ ಪುನೀತ್ ಸರ್ ಹೋಗ್ಬಿಟ್ರು ನಾವು ಜೀವನ ಪರ್ಯಂತ ಅಂತ ಅಂಥ ವ್ಯಕ್ತಿತ್ವ ಅದು ಅವ್ರನ್ನ ಬಿಟ್ಟು ಬದುಕೋತಿದ್ಯಲ್ಲ ತುಂಬ ಕಷ್ಟ ನಮ್ಮ ಕೈಲಿ ಇವತ್ತು ನಾವು ಏನೇನು ಅಗ್ತಿರ್ಬೋದು ಏನೇ ಆಗ್ತಿರ್ಬೋದು ಅದರಿಂದ ಒಂದು ಚಿಕ್ಕದಾದ ಚಿಕ್ಕದಾದ್ನೋ ವಿದ್ಯಾರ್ಥಿ ಅವರಿಲ್ಲ ಅವರಿಲ್ಲ ಅವರಿರಲ್ಲ ಅಂತ ಈಗ ನಮ್ಮ ಮನೇಲೆಲ್ಲ ಹೇಗೆ ಅಂತಂದರೆ ನಾವೆಲ್ಲ ಹುಟ್ಟಿದಾಗ ಬೆಳೆದಾಗ ನಮ್ಮ ತಂದೆಯವರು ನೋಡೋ ಇದು ನಿಮ್ಮ ತಾತ ನೋಡಿದ್ದು ವೆಂಕಟಂದ ಸ್ವಾಮಿ ಇದು ಡಾಕ್ಟರ್ ರಾಜ್ಕುಮಾರ್ ಅಂತ ತೋರಿಸಿದ್ದು ನಮಗೆ ನಾವು ಆ ಥರ ಬೆಳೆದಿರೋದು ನಾವು ಇವತ್ತು ಇವತ್ತರ್ಗು ನಮ್ಮ ಮನೇಲಿ ಅದೇ ಇರೋದು ನಮಗೆ ಸೊ ಅಂಥ ವ್ಯಕ್ತಿನೇ ಇಲ್ಲ ಅಂದ್ಬಿಟ್ರೆ ನಮಗೆ ಅದು ಆ ಹಿಂಸೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಬಟ್ ಅಂದರೆ ಅವರಿಲ್ಲ ಬಟ್ ಅವ್ರನ್ನ ಮುದ್ದಾಡೋಕ್ಕಾಗಲ್ಲ ಅವ್ರನ್ನ ಮಾತಾಡೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ನಮ್ಮ ಮನಸ್ಥಿತಿಯಲ್ಲಿ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅವ್ರಿಗೆ ಯಾವಾಗಲೂ ನಾವು ಇಲ್ಲ ಜೇಮ್ಸ್ ಮಾಡಿದಾಗಲೂ ಕೂಡ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ರೀ ಈ ಥರ ರಿಯಲಿಸ್ಟಿಕ್ ಸಿನ್ಮಾಗಳು ಮಾಡಬೇಕು ಅಂತ ಹೇಳ್ತಿದ್ರು ನಾನು ಅವ್ರ ಬಗ್ಗೆ ಹೇಳಿದ್ದೆ ಸರ್ ತೂತು ಮಾಡ್ಕೆ ಅಂತ ಒಂದು ಮಾಡಿದ್ವಿ ಈ ಥರದ್ದು ಮಾಡ್ತಾ ಇದ್ವಿ ಸರ್ ಏಯ್ ಮಾಡಿ 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 ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಅಂತ ನಗುವಿನ ಸರ್ದಾರನೇ ಇಲ್ಲ ಅಂದರೆ ಇನ್ನು ಇನ್ನು ಹಿಂಗಿರುತ್ತೆ ಅಂದರೆ ಜೀವನ ಸ್ವಲ್ಪ ಪೇಲ ಆಗಿರುತ್ತೆ ನಮ್ಮದು ನಗುವು ಇರುತ್ತೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಇರುತ್ತೆ ಹತ್ತು ಪರ್ಸೆಂಟ್ ಇರಲ್ಲ ನಾವು ಇವ್ ನೆನ್ಸ್ಕೊಳ್ದೆ ಇರೋ ಸಮಯ ಇರೋಲ್ಲ ಇರೋ ದಿನ ಇರೋಲ್ಲ ಪ್ರತಿಯೊಂದು ಹಂತದಲ್ಲಿ ಅವ್ರು ಇರಬೇಕಾಗಿತ್ತು ಅಂತ ಅನ್ಸುತ್ತೆ